ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತ ನಮ್ಮ ಎಂಎಲ್ಎ ಸಮೀಕ್ಷೆಗೆ ಅಭೂತಪೂರ್ವವಾದಂತ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬೇಲೂರು ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಸಮೀಕ್ಷೆ ನಡೆಯಿತು. ಬೇಲೂರು ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಹಾಗಾದ್ರೆ ಜನ ಅಭಿಪ್ರಾಯ? ಜೆಡಿಎಸ್ ಬಿಜೆಪಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವಾಗಿದೆ, ಯಾರ ಪರ ಹೆಚ್ಚಿನ ಒಲವು ಕಂಡು ಬಂದಿದೆ ಗಮನಿಸುತ್ತಾ ಹೋಗೋಣ. ಬೇಲೂರಿನಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ನೇರ ಫೈಟ್ ಇದೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಶಾಸಕ ಕೆಎಸ್ ಲಿಂಗೇಶ್ ಅವರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಬಿ ಶಿವರಾಮ್ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಹುಲ್ಲಹಳ್ಳಿ ಸುರೇಶ್. ಬೇಲೂರು ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳ ಸಂಖ್ಯೆ 9191. ಜೆಡಿಎಸ್ ಪಕ್ಷದ ಪರ 3274 ಮತಗಳು ದಾಖಲಾಯಿತು. ಕಾಂಗ್ರೆಸ್ ಪಕ್ಷದ ಪರ 2244 ಮತಗಳು ದಾಖಲಾಗಿವೆ. ಬೇಲೂರಿನಿಂದ ಬಿಜೆಪಿ ಪರ 3508 ಮತಗಳು ದಾಖಲಾಗಿವೆ. ಇತರೆ ಅಭ್ಯರ್ಥಿಗಳ ಪರ ಕೇವಲ 165 ಮತಗಳು ಮಾತ್ರ. ಜೆಡಿಎಸ್ ವಿರುದ್ಧ ಬಿಜೆಪಿಗೆ 234 ಮತಗಳ ಮುನ್ನಡೆ ಇಲ್ಲಿ ಸಿಕ್ಕಿದೆ. ಹುಲ್ಲಹಳ್ಳಿ ಸುರೇಶ್ ಪರ ದಾಖಲಾದ ಶೇಕಡಾವಾರು ಮತಗಳು ಶೇಕಡಾ 38%. ಕೆಎಸ್ ಲಿಂಗೇಶ್ ಅವರ ಪರ ಶೇಕಡಾ 36% ಮತಗಳು ದಾಖಲಾಗಿವೆ. ಬಿ ಶಿವರಾಮ್ ಪರ ಶೇಕಡಾ 24% ಮತಗಳು ದಾಖಲಾಗಿವೆ. ಇನ್ನು ಇತರರ ಪರ ಶೇಕಡಾ 2% ಮತಗಳು ಮಾತ್ರ ಇಲ್ಲಿ ದಾಖಲಾಗಿವೆ. ಈ ಬಾರಿ ಜೆಡಿಎಸ್ ಶಾಸಕ ಕೆಎಸ್ ಲಿಂಗೇಶ್ಗೆ ಮತದಾರರು ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಹುಲ್ಲಹಳ್ಳಿ ಸುರೇಶ್ ಅವರ ಪರವಾಗಿ ಬೇಲೂರು ಮತದಾರರು ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರೆ. ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಅಲ್ಪ ಮುನ್ನಡೆ ಸಾಧಿಸಿದೆ ಬಿಜೆಪಿ. ಇದೇ ಮೊದಲ ಬಾರಿ ಶಾಸಕರಾಗುವತ್ತ ಹುಲ್ಲಹಳ್ಳಿ ಸುರೇಶ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಎಸ್ ಬೇಲೂರು ಕ್ಷೇತ್ರದ ಸಮೀಕ್ಷೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಪರ ಶೇಕಡಾ 38% ಮತಗಳು ದಾಖಲಾದರೆ ಕಾಂಗ್ರೆಸ್ ಅಭ್ಯರ್ಥಿ ಬಿ ಶಿವರಾಮ್ ಅವರ ಪರವಾಗಿ ಶೇಕಡಾ 24% ಮತಗಳು ದಾಖಲಾಗಿವೆ. ಜೆಡಿಎಸ್ ಅಭ್ಯರ್ಥಿ ಕೆಎಸ್ ಲಿಂಗೇಶ್ ಅವರ ಪರವಾಗಿ ಶೇಕಡಾ 36% ಮತಗಳು ದಾಖಲಾಗಿವೆ. ಅಂದ್ರೆ ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡೆದುಕೊಂಡಿದೆ.